ಫ್ರೆಂಡ್ಸ್, ವೆಲ್ಕಮ್ ಟು ಮೇಘ್ನಾ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ನಾನು ಬ್ರೆಡ್ಡು ಸಬ್ಬಕ್ಕಿನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಈಸಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ, ನೀವು ಜಸ್ಟ್ ಒಂದು 10 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇದನ್ನು ಲಂಚ್ ಬಾಕ್ಸ್ ಕೂಡ ಹಾಕ್ಕೊಡ್ಬೋದು, ಒಂದು ಸ್ವಲ್ಪ ಜಾಮ್ ಹಾಕ್ಬಿಟ್ಟು. ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಏನು ಬೇಕಾಗಿಲ್ಲ. ಬನ್ನಿ ಇವಾಗ ಈ ಸಿಂಪಲ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು 4 ಸ್ಲೇಸ್ ಆಗುವಷ್ಟು ಬ್ರೆಡ್ನ ತೊಗೊಂಡಿದ್ದೀನಿ. ಈ ಬ್ರೆಡ್ನ ಮಿಕ್ಸಿಯಲ್ಲಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಈ ಥರ ಹೆಜ್ಜೆಯನ್ನು ಕಟ್ ಮಾಡಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಉಪ್ಪಿಟ್ಟು ರವೆ ಹಾಕ್ತಾ ಇದ್ದೀನಿ, 1/4 ಕಪ್ ಆಗುವಷ್ಟು. 1/4 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ತಾ ಇದ್ದೀನಿ. ಮೂರನ್ನು ಹಾಕ್ಕೊಂಡು ಇದನ್ನು ದೋಸೆ ಹಿಟ್ಟು ಥರ ರುಬ್ಕೋಬೇಕು. ಈಗ ನೋಡಿ, ಈ ಥರ ದೋಸೆ ಹಿಟ್ಟು ಥರ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ 1/2 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಇದನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1/4 ಭಾಗ ಅಷ್ಟು ಕ್ಯಾಪ್ಸಿಕಮ್ನ ಇದನ್ನು ತುರಿದಿಟ್ಕೊಂಡಿದ್ದೀನಿ. ಈಗ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 2 ಸ್ಪೂನ್ ಅಷ್ಟು ನಾನು ಸಬ್ಬಸಿಗೆ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಇದೇ ಜಾಗದಲ್ಲಿ ಬೇಕು ಅಂತಂದರೆ ನೀವು ಕ್ಯಾಬೇಜ್ ಕೂಡ ತುರಿದು ಹಾಕ್ಬೋದು. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 1/2 ಈರುಳ್ಳಿನ ಸಣ್ಣ ಸಣ್ಣದಾಗೆ ಚಾಪ್ ಮಾಡ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಪುಡಿ, 1 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಖಾರ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಹಾಕ್ಕೋಬೋದು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡಿದ್ದಾದಮೇಲೆ ಒಂದ್ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ನೀವು ನೈಟ್ ಡಿನ್ನರ್ಗೆ ಇಲ್ಲ ಬ್ರೇಕ್ಫಾಸ್ಟಿಗಾದರೂ ತೊಗೋಬೋದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅವಾಗಿಂದ ಅವಾಗಲೇ ಮಾಡಿಕೊಂಡು ಈ ದೋಸೆನ ಹಾಕ್ಕೋಬೋದು. ನೋಡಿ, ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿದೆ. ಈಗ ದೋಸೆ ಹಾಕ್ಕೊಳ್ಳೋಣ. ಈಗ 1 ಇಂಚು ಕಾಯಕ್ಕಿಟ್ಟಿದ್ದೀನಿ. ಈಗ ನಾನು ದೋಸೆ ಥರ ಹಾಕ್ಕೋತಾ ಇದ್ದೀನಿ. ನೋಡಿ, ಇದು ತುಂಬ ತೆಳುವಾಗಿ ಬರಲ್ಲ, ಎಷ್ಟು ಬರುತ್ತೋ ಅಷ್ಟು ಹಾಕ್ಕೋಬೇಕು. ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ಚಳಿಗಂತೂ ಈ ಥರ ಬಿಸಿ ಬಿಸಿ ತಿಂತಾ ಇದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಅವಶ್ಯಕತೆ ಇಲ್ಲ, ಹಾಗೆ ತಿನ್ಬೋದು. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ದೀವಲ್ಲ ಅದಕ್ಕೆ. ಈಗ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಏನು ಇಡ್ಸೋದಿಲ್ಲ ಇದಕ್ಕೆ. ಈಗ ಆಗಿದೆ ನೋಡಿ, ನೋಡ್ತಾ ಇರ್ಬೋದು ಸೈಡ್ ಸೈಡಲ್ಲೆಲ್ಲ ಯಾವ ರೀತಿ ಬಿಟ್ಟಿದೆ ಅಂತ. ಈಗ ತಿರುಗಿಸಿ ಹಾಕ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರ್ ಎಲ್ಲ. ಈಗಾಗಿದೆ, ಮತ್ತೆ ಇನ್ನೊಂದು ಕಡೆ ತಿರುಗಿಸಿ ಹಾಕ್ತಾ ಇದ್ದೀನಿ. ಈಗ ಬ್ರೆಡ್ ದೋಸೆ ರೆಡಿ ಆಗಿದೆ. ಇದನ್ನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಟೇಸ್ಟಿಯಾಗಿ ಯಾವ ರೀತಿ ಬ್ರೇಕ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ಥರ ರೆಸಿಪಿಗಳನ್ನ ಮಿಸ್ ಆಗಬಾರ್ದು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.